ಹೇಸಿ ತರಂಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಇವತ್ತು ಕೂಡ ಮತ್ತೊಂದು ಮಹತ್ವಪೂರ್ಣ ವಿಚಾರವನ್ನ ಇಟ್ಕೊಂಡು ಚರ್ಚೆ ಮಾಡೋದಿಕ್ಕೆ ಅಂತ ಮತ್ತೆ ವಾಪಸ್ ಆಗಿದ್ದೀವಿ. ಎಂದಿನಂತೆ ನನ್ನೊಟ್ಟಿಗೆ ನನ್ನ ಸಹೋದ್ಯೋಗಿ ಜೊತೆಗೆ ಹಿರಿಯ ಪತ್ರಕರ್ತರಾದ ಮಲ್ಲಪ್ಪ ಜೋತಾವರ್ ಸರ್ ಇದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಬಂದ್ ಮಾಡ್ಕೊಳ್ಳೋಣ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಸದನದಲ್ಲಿ ಇದೀಗ ನೀವು ಕಳ್ರು ನೀವು ಕಳ್ರು, ಆರೋಪ ಪ್ರತ್ಯಾರೋಪ ಇಷ್ಟೇ ನಡೀತಾ ಇರೋದು. ಬೇರೆ ಯಾವ ವಿಚಾರಗಳ ಬಗ್ಗೆ ಕೂಡ ಅಲ್ಲಿ ಚರ್ಚೆ ನಡೀತಾ ಇಲ್ಲ. ಏನು ಆಗು ಹೋಗುಗಳು ಆಗ್ಬೇಕಾಗಿದೆ ನಮ್ಮ ರಾಜ್ಯದಲ್ಲಿ, ಅದಾಗ್ತಾ ಇಲ್ಲ. ಸಾಕಷ್ಟು ಮಳೆಯಾಗಿ ಅಲ್ಲಲ್ಲಿ ಅವಾಂತರಗಳು ಸೃಷ್ಟಿ ಆಗ್ತಾ ಇದೆ. ಜನಜೀವನ ಫುಲ್ಲು ಒಂದು ರೀತಿ ಜೀವನ ಕೈಲಿ ಇಟ್ಕೊಂಡು ಬದುಕ್ತಾ ಇರೋ ಹಾಗೆ ಬದುಕ್ತಾ ಇದ್ದಾರೆ. ಅಂದ್ರ ಬಗ್ಗೆ ಏನು ಕ್ರಮ ಕೈಗೊಳ್ಬೇಕು ಅನ್ನೋದ್ರ ಬಗ್ಗೆ ಇವ್ರಿಗೆ ಯೋಚನೆ ಇಲ್ಲ, ಬರೀ ಇಂತಹದ್ದೇ ಆಗಿದೆ. ಒಂದ್ ಕಡೆ ನೀವೆಲ್ಲವನ್ನ ಲೂಟಿ ಮಾಡಿ ತಗೊಂಡು ಹೋಗ್ತಾ ಇದ್ದೀರಿ ಅಂತ ಬಿಜೆಪಿ ಅವ್ರು ಹೇಳಿದ್ರೆ, ಮತ್ತೊಂದ್ ಕಡೆ ನೀವು ಇಡಿ ಅವ್ರನ್ನ ನಮ್ಮ ಮೇಲೆ ಚೂ ಬಿಟ್ಟು ನಮ್ಮ ಸರ್ಕಾರವನ್ನ ಕೆಡವೋದಿಕ್ಕೆ ನೋಡ್ತಾ ಇದ್ದೀರಿ ಅಂತ ಕಾಂಗ್ರೆಸ್ನವರು, ಅದರಲ್ಲಿಯೂ ಸಿದ್ದರಾಮಯ್ಯನವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಇವ್ರು ಇದೇ ರೀತಿ ಕಿತ್ತಾಡ್ತಾ ಇದ್ರೆ ಇವ್ರನ್ನ ಈ ರೀತಿ ಕಿತ್ತಾಡೋದಕ್ಕ ನಾವು ಇವ್ರನ್ನ ಅಲ್ಲಿ ಆರಿಸಿ ಕಳಿಸಿರೋದು ಅಂತ ಪ್ರಶ್ನೆ ಮೂಡುತ್ತೆ ಸರ್. ನಾವು ಪ್ರಶ್ನೆ ಮಾಡಿದ್ರೆ ಉತ್ತರಿಸೋರು ಯಾರು ಅಂತ ಈ ಪ್ರಶ್ನೆ ಆಗಿದೆ ಇವತ್ತು ಪ್ರಶ್ನೆಗೆ. ಮತ್ತೆ ಪ್ರಶ್ನೆ ಯಾಕಂದ್ರೆ ಗೆದ್ದು ಹೋದ್ಮೇಲೆ ಮುಗಿದು ಬಿಡ್ತು, ಮುಂದೆ 5 ವರ್ಷ ನಾವು ಗ್ಯಾರಂಟಿ ಅನ್ನುವಂಥದ್ದು ಪ್ರತಿಯೊಬ್ಬರಲ್ಲೂ ಮೂಡಿಬಿಟ್ಟದ. ಜೊತೆಗೆ ಇನ್ನೊಂದು ಏನಾಗಿಬಿಟ್ಟದಪ್ಪ ಅಂತಂದ್ರೆ, ಇವರೆಲ್ಲರೂ ಈಗ ಏನು ಒಬ್ಬರೊಬ್ರು ಕಳ್ರು ನೀ ಲೂಟಿ ಮಾಡಿದ್ಯಾ ನೀ ಲೂಟಿ ಮಾಡಿದ್ಯಾ ಅಂತ ಇದ್ದಾರೆ. ಎಲ್ಲ ಲೂಟಿ ಮಾಡಿದ ಅವ್ರನ್ನ. ಈ ಲೂಟಿ ಮಾಡೋದು ದಂಧೆಯನ್ನು ಕಳೆದ ಹಲವು ವರ್ಷಗಳು ಮಾಡೋದು ಬಂದಿದ್ದಾರೆ. ಇದನ್ನು ವಿಶೇಷವಾಗಿ ಇವತ್ತು ಯಾವುದೇ ಸರ್ಕಾರ ಇರ್ಬೋದು, ಯಾರದ್ದೇ ಇರ್ಬೋದು, ಕೆಲವು ಬರೀ BJP ಕಾಂಗ್ರೆಸ್ ಅಂತ ಅಲ್ಲ, ಎಲ್ಲರದ್ದು ಎಲ್ಲ ಪಾರ್ಟಿಗಳು ಲೂಟಿಕೋರಲ್ಲ, ಇದರಲ್ಲಿ ಸಂಶಯ ಉಳಿದಿಲ್ಲ. ಹೀಗಾಗಿ ಏನಾಗಿದೆಪ್ಪ ಅಂತಂದ್ರೆ, ಈ ನಮ್ಮ ದೇಶದ ದುರಂತ ಈ ಲೂಟಿಕೋರರಿಗೆ ಸಪೋರ್ಟ್ ಮಾಡುವಂಥವ್ರು ಯಾರಪ್ಪ ಅಂತಂದ್ರೆ ಈ ಅಧಿಕಾರಶಾಹಿ ವರ್ಗದವರು. ಇವರ ಮುಂದೆ ಸಂಘಟನೆ ಅದ, ಸಂಘಟನೆ ಇರೋದ್ರಿಂದಾಗಿ ಮತ್ತು ಸರ್ಕಾರದ ಮೇನ್ ಏನಪ್ಪ ಸ್ಥಾನಗಳದ ಅವ್ರಿಗೆ ಬಿಟ್ಟಿರ್ತಾರೆ. ಅವ್ರು ಏನೋ ಲೂಟಿ ಮಾಡಬೇಕಾಗಿದ್ರು ಈ ಅಧಿಕಾರಶಾಹಿ ವರ್ಗದ ಅಥವಾ ಕಾರ್ಯಾಂಗದ ಸಾಯ್ಬೇಕಾಗ್ತದೆ. ಅವ್ರು ಒಂದಿಷ್ಟು ಪಗಾರ ಹೆಚ್ಚು ಮಾಡ್ತಾರೆ, ಅವ್ರು ಮೌನ ವಹಿಸಾಗಿಸ್ತಾರೆ. ಅವ್ರು ಸಂಘಟನೆ ಇರೋದ್ರಿಂದ ತಮ್ಮ ಕೆಲಸ ಪೆನ್ ಡೌನ್ ಮತ್ತೇನು ಮಾಡಿ ಅವ್ರು ಪ್ರೆಷರ್ ಮಾಡಿ ಕೆಲಸ ಮಾಡಿಸ್ಕೊಳ್ತಾರೆ. ಅಂದ್ರೆ ಕಾರ್ಯಾಂಗ ಮತ್ತು ಶಾಸಕಾಂಗ ಇಬ್ಬರು ಭ್ರಷ್ಟ ಆಗಿಬಿಟ್ಟಿದ್ದಾರೆ ಅಂತ ಇವತ್ತು. ಅದಕ್ಕಾಗಿ ಅವ್ರನ್ನ ಸ್ವಲ್ಪ ಪಗಾರ ಹೆಚ್ಚು ಮಾಡ್ತಾರೆ, ಆನಂತರ ಇವ್ರು ಹೊಡ್ಕೊಳಕ್ಕೆ ಶುರು ಮಾಡಿಬಿಡ್ತಾರೆ, ಹೊಡೆದಕ್ಕೆ ಏನ್ಬೇಕು ಅವ್ರು ಅನುಕೂಲ ಮಾಡಿಕೊಡ್ತಾರೆ. ಎಲ್ಲರೂ ಅಷ್ಟೇ ಪರಿಸ್ಥಿತಿ. ಆನಂತರ ಏನಾದಪ್ಪ ಅಂದ್ರೆ ಇವತ್ತು ಹೊಸದೊಂದು ಶುರು ಆಗಿಬಿಡೋದು BJP ಬಂದ ಮೇಲೆ ಅಂತ. ಮೊದಲನೇದು CBI ಬೇಕು ಬರಬೇಕಾಗಿದ್ರೆ, ಒಂದು ರಾಜ್ಯದಲ್ಲಿ ಬರಬೇಕಾದ್ರೆ ರಾಜ್ಯದ ಒಪ್ಪಿಗೆ ತಗೊಂಡು ಬರಬೇಕಾಗ್ತಾ ಇತ್ತು. ಈಗ ED ಒಂದು ಮಾಡಿ ಮತ್ತು IT ಒಂದು ಮಾಡಿಕೊಂಡು ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದ್ದಪ್ಪ ಅಂದ್ರೆ ಸಡನ್ ಆಗಿ ಒಳಗೆ ಹೋಗ್ಬಿಡೋದು. ಎಲ್ಲ ಬೇಕಾದಲ್ಲ ಏ ಮನಿ ಲಾಂಡ್ರಿಂಗ್ ಆಗಿದೆ ಇಲ್ಲ, ಹವಾಲ ಆಗಿದೆ ಇಲ್ಲ, ದೋ ನಂಬರ್ ಆಗಿದೆ ಇಲ್ಲ ಅಂತ ED ಬಿಟ್ಟು ಆಟ ಆಡಿಸೋದು. ಅದರಲ್ಲಿ ಈಗ ಏನಾಗಿದೆಪ್ಪ ಅಂದ್ರೆ, ಈ ಒಂದು ರಾಜ್ಯ ಸರ್ಕಾರವನ್ನು ಅಳಗಾಡಿಸಲಿಕ್ಕೆ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ED ಅವ್ರು ಒಳಗೆ ಬಂದಾರೆ, ಈಗ ಎಲ್ಲರೂ ಎನ್ಕ್ವೈರಿ ಮಾಡ್ಲಿಕ್ಕೆ ಅದ್ರ ಮಾಡಿ ಏನು ತಪ್ಪಿಲ್ಲ. ಆದ್ರೆ ಅವರು ಪ್ರಾಮಾಣಿಕವಾಗಿ ಯಾರು ತಪ್ಪು ಮಾಡಿದಾರೆ, ಯಾರು ಭ್ರಷ್ಟ ಅದಾರೆ, ಯಾರು ಕಳೆದ್ರೆ ಎಲ್ಲರೂ ತನಿಖೆ ಆಗಲಿ. ಯಾಕಪ್ಪ ಅಂತಂದ್ರೆ, ಇವತ್ತು ಅವ್ರು ಹೇಳೋದ್ರಲ್ಲೂ ಸತ್ಯದ ಅರ್ಧ, ಇವ್ರು ಹೇಳೋದ್ರಲ್ಲೂ ಅರ್ಧ ಸತ್ಯದ. ತಾವು ಸುತ್ತ ಅಂತ ಹೇಳ್ತಾರೆ, ತಾವು ಪ್ರಾಮಾಣಿಕರು ಅಂತ ಹೇಳ್ತಾರೆ. ಪ್ರಾಮಾಣಿಕರಾದ್ರೆ ಇವೆಲ್ಲ ಯಾಕ್ರಿ ಎದ್ದು ಎಲ್ಲ ವಾಲ್ಮೀಕಿ ಯಾವುದು ಇದು ಎಷ್ಟು ದುಡ್ಡು ಇರ್ತದೆ ಹೊಡ್ಕೊಂಡಿದ್ದು ಏನಾದ್ರು ಪ್ರಾಮಾಣಿಕ ಇದ್ದೀನಿ ಒಂದೇನು ಎದಿ ಗಂಟಾ ಘೋಷವಾಗಿ ಎದಿ ತಟ್ಕೊಂಡು ಶೆಡ್ ಹೊಡೆದು ಹೇಳ್ತಾ ಇರ್ತಾರೆ ನಮ್ಮ ಸಿದ್ದರಾಮಯ್ಯನವರು. ಇದೆಲ್ಲ ಹೇಳೋರು ನೀವು ಶೆಡ್ ಹೊಡಿ ನಿಂತರು, ನೀವು ಪ್ರಾಮಾಣಿಕವಾಗಿ ವರ್ಕ್ ಮಾಡ್ಬೇಕಾಗಿದ್ದಲ್ಲ, ಇದೆಲ್ಲೇ ಆಯ್ತು ಹಂಗಾಯ್ತು, 183 ಕೋಟಿ ಎಲ್ಲ ಬರೀ 83 ಕೋಟಿ ಅಂತ ಹೇಳಿದ್ರಿ, 10 ಕೋಟಿ ಆದರೂ ಅದು ಪ್ರಸ್ತುತ ಅದ್ರ ಬಗ್ಗೆ ನೀವು ಯಾಕೆ ಇಲ್ಲಿವರೆಗೆ ಎನ್ಕ್ವೈರಿ ಮಾಡಲಿಲ್ಲ ಅಂದಾಗ ಅಧಿಕಾರಿಗಳ ಮೇಲೆ ಕ್ರಮ ತಗೊಂಡಿದ್ದು ಮಾತಾಡ್ತಾರೆ. ಅಂದ್ರೆ ಒಂದು ಕಡೆ ಅಧಿಕಾರಿಗಳಿಗೆ ಅನುಕೂಲ ಮಾಡುವಂತ ಒಂದು ವ್ಯವಸ್ಥೆ ಮಾಡಿಕೊಂಡು ಅವ್ರದ್ದು ಇವ್ರು ಚುಪ್ ಮಾಡೋದು, ಇವ್ರದ್ದು ಅವ್ರು ಚುಪ್ ಮಾಡೋದು. ಯಾಕಂದ್ರೆ ಈ ದೇಶದಲ್ಲಿ ಏನಿದೆಪ್ಪ ಅಂತಂದ್ರೆ, ಈ ಮಿಡಲ್ ಕ್ಲಾಸ್ ಅಂತ ನಾವು ಕರ್ಕೊಳ್ತೀವಲ್ಲ ಅಧಿಕಾರಶಾಹಿ ವರ್ಗದವರು, ಇವರಿದ್ದಂಥವ್ರು ಈ ಆಡಳಿತಾರೂಢ ಪಕ್ಷಗಳು ಯಾವುದೇ ಇರಲಿ, ಅವ್ರು ಹೆಲ್ಪ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲರೂ ಕೂಡ ಈ ನಾಡನ್ನು ನಾಶ ಮಾಡ್ತಾ ಇದ್ದಾರೆ ಅಂತ. ಇವರು ಯಾರಿಗೂ ಈ ದೇಶದಲ್ಲೇ ಅಥವಾ ಈ ನಾಡಿನಲ್ಲೇ, ಈಗ ನೋಡ್ರಿ ಕರ್ನಾಟಕದಲ್ಲಿ ಆಗಿರ್ಬೋದು, ಆಲ್ ಓವರ್ ಇಂಡಿಯಾದಲ್ಲಿ ಆಗಿರ್ಬೋದು, ಈ ಮಳೆ ಅವಾಂತರ ಯಾವ ರೀತಿ ಆಗಿದೆಪ್ಪ ಅಂದ್ರೆ, ಹೊಳೆಗಳು ಯಾವ ರೀತಿ ಬರ್ತಾ ಇದ್ದಾವೆ, ಗುಡ್ಡು ಗುಡ್ಡು ಕುಸಿತಾ ಇದ್ದಾವೆ ರೀ. ಇವತ್ತು ನಮ್ಮಲ್ಲಿ ಗುಡ್ಡುಗಳು ಕುಸಿತಿದ್ದೆ ನೋಡ್ರಿ, ನೀವು ಕಾರವಾರ ಸುತ್ತಮುತ್ತ ಮನೆ ನೋಡಿದ್ರಿ ಯಾವ ರೀತಿಯಾಗಿ ಗುಡ್ಡುಗಳು ಕುಸಿದವರು. ಇದ್ರ ಬಗ್ಗೆ ಯಾರಿಗೂ ಇಲ್ಲ, ಯಾಕೆ ಕುಸಿತಾ ಇದ್ದಾವೆ ಅನ್ನೋದ್ರ ಅಭ್ಯಾಸ ಇಲ್ಲ, ಅಭ್ಯಾಸ ಇದ್ರು ಅಂತ ಹೇಳಿದ್ದಾರಿಲ್ಲ, ಹೇಳ್ತಾ ಇದ್ದಾರೆ ಪರಿಸರವಾದಿಗಳು ಹೇಳ್ತಾ ಇದ್ದಾರೆ. ಇಲ್ಲರಿ ಗುಡ್ಡ ನೀವು ಹಡ್ಲಿಗೆ ಹೋಗ್ಬೇಡ್ರಿ, ರಿಸಾರ್ಟ್ ಮಾಡಬೇಡ್ರಿ, ಇದೇನೋ ನೀವು ಗುಡ್ಡದಲ್ಲಿ ಅಡ್ಡಾಡೋದು ಮಾಡೋದು ಏನೋ ಮಾಡೋಸ್ರ ಏನೋ ಮಾಡ್ತಾ ಇದ್ದೀರಿ, ರಿಸಾರ್ಟ್ ಮಾಡೋದ್ರಿಂದ ಹಾಳಾಗ್ತಾ ಇದ್ದೀನಿ ನಿಸರ್ಗ ಅನ್ನುವಂಥದ್ದು. ಮತ್ತು ರೋಡ್ಗಳನ್ನ ಮಾಡೋದ್ರಿಂದ, ಗುಡ್ಡಗಳನ್ನ ಕಡೋದು ರೋಡ್ಗಳು ಮಾಡೋದ್ರಿಂದ
ಏನಪ್ಪ ಅಂದ್ರೆ ಸಡಿಲ್ಗೊಳ್ತಾ ಇದ್ದಾವ, ಇದೆಲ್ಲ ಮಾಡಬೇಡ್ರಿ ಅಂತ ಹೇಳ್ತಾ ಬಾಸ್ ಮಾಡೋದ್ರಿಂದಾಗಿ ಅದ್ರ ಕಡೆ ಯಾರಿಗೂ ಲಕ್ಷ ಇಲ್ಲ. ಆ ಜನ ಸಾಯ್ತಾ ಇದ್ದಾರೆ, ಒದ್ದಾಡ್ತಾ ಇದ್ದಾರೆ ಪಾಪ ಎಷ್ಟೋ ಜನ. ಅದ್ರ ಬಗ್ಗೆ ಇಲ್ಲ, ಇವತ್ತು ನೀ ಕಳ್ಳ ನೀ ಕಳ್ಳ ಇದಕ್ಕೆಲ್ಲರೂ ಕಾರಣೀಭೂತರು ನೋಡ್ರಿ. ಒಬ್ಬರಲ್ಲ, ಈ ಅಧಿಕಾರಶಾಹಿ ವರ್ಗ, ಕಾರ್ಯಾಂಗ ಮತ್ತು ಶಾಸಕಾಂಗ, ನ್ಯಾಯಾಂಗದಕ್ಕೂ ಕೆಲವೊಂದಿಷ್ಟು ವ್ಯಾಪಿಸೋದು ಇವತ್ತು ಅದಿಲ್ಲ ಅಂತ ಅನ್ಲಿಕ್ಕೆ ಆಗೋದಿಲ್ಲ. ಆದರೂ ಕಡಿಮೆ ಪೈನು ಇವ್ರಿಗೆ, ಇವ್ರನ್ನ ಕಂಪೇರ್ ಮಾಡಿದಾಗ ಅವ್ರು ಭಾಳ ಪ್ರಮಾಣದಲ್ಲಿ ಪ್ರಾಮಾಣಿಕರು, ದೊಡ್ಡ ಪ್ರಮಾಣದಲ್ಲಿ ಪ್ರಾಮಾಣಿಕರು ಅಂತ ನಾವು ಅವ್ರಿಗೆ ನಾವು ಹೇಳ್ಬೋದು. ಆದರೆ ಅವರು ಕೆಲವು ನಿರ್ಧಾರಗಳು ಇತ್ತೀಚೆಗೆ ನೋಡಿದಾಗ ಇವೆಲ್ಲರೂ ಕುಡ್ಕೊಂಡು ಏನು ಮಾಡ್ತಾ ಇದ್ದಾರೆ ದೇಶ ಅಂತ. ಇವರು ಎಲ್ಲರೂ ಇವರೆಲ್ಲ ಕುಡಿಸೋದು ಅಲ್ಪಸಂಖ್ಯಾತರು ಇವರು, ಯಾಕೆಂದರೆ ಮಿಡ್ಲ್ ಕ್ಲಾಸು, ಹೈಯರ್ ಕ್ಲಾಸು, ಈ ವರ್ಗ ಅಧಿಕಾರಿ ವರ್ಗ ಕಾರ್ಯಾಗಿ ಇವೆಲ್ಲರೂ ತೊಗೊಂಡ್ರು 10-12% ಒಳಗೆ ಬರ್ತಾರೆ ಇವರು ಆಲ್ ಓವರ್ ಇಂಡಿಯಾ ಅಂತೇಳಿ. ಈ ಜನ ಇನ್ನುಳಿದ 90% ಜನರ ಶೋಷಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದೊಂದು ರೀತಿ ಗುಂಪು ಡಿಕ್ಟೇಟರ್ಶಿಪ್ ಅಂತ ಕರಿತೀನಿ ಇದನ್ನು, ಒಂದು ಗುಂಪಾಗಿ. ಇದಕ್ಕೆ ಒಂದೇನೋ ನಮ್ಮ ಮಾರ್ಕ್ಸ್ನಿಂದ ಒಂದು ಮಾರ್ಕ್ಸ್ ಹೇಳ್ತಾರೆ, ಮಾ ಶಬ್ದ ನೆನಪಾಗ್ತಿಲ್ಲ, ಪ್ರೊಲೆಟ್ರಿಯೇಟ್ ಡಿಕ್ಟೇಟರ್ಶಿಪ್ ಅಂತಾರೆ ಅದು. ಪ್ರೊಲೆಟ್ರಿಯೇಟ್ ಅಂತಂದರೆ ಇದು ಮೂಲತಃ ಏನಪ್ಪ ಅಂದ್ರೆ ಗುಂಪು ಇದ್ದಿದ್ದು ಸರ್ವಾಧಿಕಾರಿ ಆಗುವಂಥದ್ದು ಅಂತ. ಒನ್ ಮ್ಯಾನ್ ಆದರೆ ಏನಾಗ್ತದಪ್ಪ ಅಂದ್ರೆ ಒಬ್ಬ ಸರ್ವಾಧಿಕಾರಿ ಅಂತ ನಾವು ಹೇಳ್ಬೋದು, ಟೀಕೆ ಮಾಡ್ಬೋದು. ಇಡೀ ಗುಂಪಲ್ಲಿ ಇವರೆಲ್ಲ ಸರ್ವಾಧಿಕಾರಿಗಳನ್ನೇ ಅವರು, ನಮ್ಮದು ನಡೀಲಿ, ನಮ್ಮ ಗಂಟಾಗಲಿ, ನಮ್ಮ ಮಕ್ಕಳ ಬೆಳೀಲಿ, ನಮ್ಮ ಜನರಾಗಲಿ, ನಾವು ಮುಂದುವರಿ, ಇಡೀ ದೇಶದ ಅಧಿಕಾರ ಚುಕ್ಕ ನಮಗಾಗಿರಲಿ, ನಾವೆಲ್ಲರೂ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥದ್ದು ಅಂತ. ರಾಷ್ಟ್ರ ಮಟ್ಟದಲ್ಲಿ ನೋಡಿದ ಇವರು ಅಲ್ಪಸಂಖ್ಯಾತರು, ಈ ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಆಡುವಂಥದ್ದು ಇದಕ್ಕೆ ಪ್ರೊಲೆಟರಿ ಡಿಕ್ಟೇಟರ್ಶಿಪ್ ಅಂತ ಮಾರ್ಕ್ಸ್ ಕರ್ಕೊತಾನೆ ಅದನ್ನು. ಅಂದ್ರೆ ನಾನು ಇಲ್ಲಿ ಹೇಳೋ ಉದ್ದೇಶ ಏನಪ್ಪ ಅಂತಂದ್ರೆ, ಇಲ್ಲೇ ಕೇವಲ ಇವತ್ತು ನಮ್ಮ ಸಿದ್ದರಾಮಯ್ಯವರಾಗಿರ್ಬೋದು, ಆರ್ ಅಶೋಕ್ ಅವರಾಗಿರ್ಬೋದು, ಬಸವರಾಜ ಬೊಮ್ಮಾಯಿಯವರಾಗಿರ್ಬೋದು, ಯಡಿಯೂರಪ್ಪನವರಾಗಿರ್ಬೋದು, ಈ ಹೊಸದಾಗಿ ಬರೋದು ಬಂದ ವಿಜಯಂತರಾಗಿರ್ಬೋದು, ಇವರು ಎಲ್ಲರೂ ತಮ್ಮ ಚರ್ಮ ರಕ್ಷಣೆ ಮಾಡ್ಕೊಳ್ಳೋ ಸರ್ವಾಗಿ. ಇವರು ನೋಡ್ರಿ ಇವತ್ತು ಇಡೀಗೆ ಏನಾಗಿದೆಪ್ಪ, ಇವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಸ್ವತಃ ಮುಖ್ಯಮಂತ್ರಿ ಆರೋಪ ಮಾಡ್ತಾ ಇದ್ದಾರೆ ಇವರಲ್ಲಿ. ಇವರೆಲ್ಲರೂ ಇಡಿಗಾರರದಾರ, ಯಾಕೆ ಇಡಿಯೂರಪ್ಪನ ಅಟ್ಯಾಕ್ ಮಾಡ್ಬಾರ್ದು ಕರ್ನಾಟಕದಲ್ಲೇ? ಆರೋಪ ಸ್ವತಃ ಮುಖ್ಯಮಂತ್ರಿ, ಈ ದೇಶದ ಮುಂದಾಳು, ಈ ರಾಜ್ಯದ ಮುಂದಾಳು ಆರೋಪ ಮಾಡೋ ಮುಂದೆ ಅವ್ರನ್ನ ಎನ್ಕ್ವೈರಿ ಮಾಡಬೇಕು, ಜೊತೆ ಇವ್ರನ್ನು ಮಾಡಿ, ಇವ್ರದ್ದೇನು ಬಿಡಿಸ್ಬೇಕಾಗಿಲ್ಲ. ಅಂದ್ರೆ ನಾನು ಹೇಳಬೇಕಾಗಿತ್ತು, ರಾಜ್ಯ ಸರ್ಕಾರ ಅಸ್ಥಿರಗೊಳಿಸಾಕಿದ ಪ್ರಯೋಗ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಸ್ಥಿರ ಅಂದ್ರೆ ಏನು, ಇವ್ರು ತಕ್ಕಿತ್ತು ಹಾಕಿದ್ರೆ ಬಿ ಜೆ ಪಿ ಅವ್ರು ಬರ್ತಾರೆ. ಇಲ್ಲಿ ಜನರು ಮಾಡ್ಕೊಂಡು ಈಗ ಅಲ್ಲಿ ಮಹಾರಾಷ್ಟ್ರದಲ್ಲಿ ನೋಡಿದ್ದೀವಿ, ನಾವು ಹಿಂದಿಲ್ಲ ಕರ್ನಾಟಕದಲ್ಲಿ ನೋಡಿದ್ದೀವಿ, ಗೋವಾದಲ್ಲಿ ನೋಡಿದ್ದೀವಿ, ಸರ್ಕಾರ ಮಾಡೋದು ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಒಂದು ಜನರು ಉತ್ತರ ಕೊಟ್ಟಾರ, ಅದು ಇದನ್ನು ಹೇಳ್ಬೋದು. ಬಟ್ ಆದರೂ ಈಗ ಮೇನ್ ಉದ್ದೇಶ ಏನಪ್ಪ ಅಂದರೆ, ಇವರ ಕಾಂಗ್ರೆಸ್ ಹೇಳುವಾಗ ಈ ಸಲ ಈ ಒಂದು ಕಮಲ ಆಪರೇಷನ್ ಮಾಡಲಾರ್ದ ಇಡಿಯನ್ನು ಬಿಟ್ಟು ಈ ಕೆಲವು ಅಧಿಕಾರಿಗಳನ್ನ, ಅಂದ್ರೆ ಕೆಲವು ಮುಖಂಡರು ಒಳಗೆ ಹಾಕಿಸಿದಪ್ಪ ಅಂತ ಅದು ಅವ್ರನ್ನ ಅಟ್ಯಾಕ್ ಮಾಡಿಸ್ತಂದ್ರೆ ಸಹಜವಾಗಿ ಅಸ್ಥಿರ ಆಗ್ತದೆ ಕಾಂಗ್ರೆಸ್ ಗೌರ್ಮೆಂಟ್, ಆಗ ನಾವು ಸರ್ಕಾರ ನಡೆಸ್ಬೋದು ಅನ್ನೋ ಪ್ಲಾನ್ ಮಾಡಿದಾರೆ ಅಂತ ಇವ್ರ ಆರೋಪ. ಅದಕ್ಕೆ ಅವ್ರದ್ದು ಆರೋಪ ಮಾಡ್ತಾ ಇದ್ದಾರೆ, ನೀವು ಸುಳ್ಳು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಅಂತಂದ್ರೆ. ಒಟ್ಟಿನಲ್ಲಿ ಇವತ್ತು ಏನಪ್ಪ, ವಿಧಾನಸಭೆ ಇವತ್ತು ಏನಾಗಿದೆ ಅಂದ್ರೆ, ಈ ಕೂಗುಗಳ ಮಧ್ಯೆ, ಚೀರಾಟಗಳ ಮಧ್ಯೆ ಜನರ ಸಮಸ್ಯೆ ಅಲ್ಲೇನು ಯಾರು ಕೇಳ್ತಾ ಇಲ್ಲ ಅಂತ, ಯಾರು ಲಕ್ಷ ಆಗ್ತಾ ಇಲ್ಲ. ಖಂಡಿತ ನೀವು ಆ ಸದನದಲ್ಲಿನ ಗದ್ದಲವನ್ನ ಗಮನಿಸಿದ್ರೆ ತುಂಬಾ ಕ್ರಿಯೇಟಿವ್ ಆಗಿ ಸಿದ್ದರಾಮಯ್ಯ ಅವ್ರನ್ನ ಬೈಕೊಳ್ತಾ ಇದಾರೆ, ರೈಮ್ಸ್ ಹೇಳೋ ಮೂಲಕ, ಒಂದ್ ರೀತಿ ಬೇರೆ ಬೇರೆ ತರದ ಕ್ರಿಯೇಟಿವ್ ಘೋಷಣೆಗಳನ್ನ ಕೂಗೋ ಮೂಲಕ. ಈ ಒಂದು ಕ್ರಿಯೇಟಿವಿಟಿ ರಾಜ್ಯವನ್ನ, ತಮ್ಮ ಕ್ಷೇತ್ರವನ್ನ ಸುಧಾರಿಸುವಲ್ಲಿ ಯಾಕೆ ಇವ್ರು ತಲೆ ಓಡೋದಿಲ್ಲ ಅಂತ? ಯಾಕಂದ್ರೆ ಇಲ್ಲಿ ಹೇಳಿದ್ರೆ ಈಗಾಗಲೇ ಎಲ್ಲರೂ ಈಗ ಅಧಿಕಾರಕ್ಕೆ ಬರೋದ್ರೆ ಏನಪ್ಪ ಅಂದ್ರೆ, ತಮ್ಮ ಮನೆಯನ್ನ, ತಮ್ಮ ಜನರನ್ನ, ತಮ್ಮವರನ್ನ ಬೆಳೆಸ್ಕೊಳ್ಳೋದು, ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳ್ಳೋದು, ಇಡೀ ಜನರನ್ನಲ್ಲ, ತಮ್ಮ ನೆಪೋಟಿಸಮ್ ಅಂತೀವೋ ಅದಕ್ಕೆ, ತಮ್ಮ ಪರಿವಾರಗಳನ್ನು, ತಮ್ಮ ಜನರನ್ನು ಅನುಕೂಲ ಮಾಡಿಕೊಡುವಂಥದ್ದು, ಆದಷ್ಟು ಎಷ್ಟು ರಾಜ್ಯದನೋ ಈ ರಾಜ್ಯದ ದುಡ್ಡನ್ನು ಹೊಡ್ಕೊಂಡು ಹೋಗುವಂಥದ್ದು ಎಲ್ಲರೂ ಅವರು. ಇವತ್ತು ನೋಡ್ರಿ 6 ವರ್ಷಕ್ಕೆ ಇವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಅದೇ ಕಾರಣಕ್ಕೆ ಇವತ್ತು ಸಿದ್ದರಾಮಯ್ಯ ಅವ್ರದ್ದು ಆರೋಪ ಮಾಡ್ತಾರೆ, ನಿಮ್ದು ಕಡಿಮೆದಪ್ಪ, ನೀವು ಎಷ್ಟು ಹೊಡೆದಿದ್ರಿ, ವಿಜಯೇಂದ್ರ ಅವರು ಎಷ್ಟು ಹೊಡೆದ್ರೆ, ಅವ್ರ ಅಪ್ಪ ಎಷ್ಟು ಹೊಡೆದ್ರೆ, ಎಲ್ಲ ಎಲ್ಲಿ ಹೋಗ್ತಾ ಇದ್ದೀವಿ, ನೀವು ದುಬೈಗೆ ಹೋಗಿ ಏನು ಮಾಡಿ ಬರ್ತೀರಿ, ಏನು ಉದ್ಯೋಗಗಳಿದೆ ನಿಮ್ಮ ತಮ್ಮ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವ್ರು. ನೀವು ಇವ್ರನ್ನವ್ರು ಏನು ನೀವು ಅರ್ಕಾವತಿಲಿ ಅಷ್ಟಂದ್ರೆ ಸಿದ್ದರಾಮಯ್ಯನವ್ರಿಗೆ ಈ ಇದ್ರಲ್ಲಿ ಹೊಡೆದಿದ್ರು ನೀವು ಅಂತೇಳಿ, ನಿಮ್ಮನ್ನ ಮೊದಲು ವಜಾ ಮಾಡಬೇಕಾಗಿದೆ, ಏನಾದ್ರು ತನಿಖೆ ಮಾಡಿಸ್ತಾನಂತ ನೀವು ಯಾರು ತನಿಖೆ ಮಾಡಿಸೋದಕ್ಕೆ, ನೀವು ಮೊದಲು ಈಗ ನೀವು ಮೊದಲು ವಜಾ ಆಗಿ ಹೋಗ್ರಿ, ರಾಜೀನಾಮೆ ಕೊಟ್ಟು ಹೋಗ್ರಿ ಅಂತ ಕೇಳ್ತಾ ಇದ್ದಾರೆ. ಕೇಳಿ ಇಲ್ಲಂತಲ್ಲ, ಅವರು ಅವ್ರನ್ನ ಕೇಳಿ, ಅವ್ರು ಅವ್ರನ್ನ ಕೇಳಿ ತಕರಾರಿಲ್ಲ. ಈಗ ಇಡಿ ಬಂದದಲ್ಲ, ಇಡಿ ಬಂದ್ರೆ ನಾವೇನಂತ ಇದ್ವಪ್ಪ ಅಂದ್ರೆ, ಇಡಿ ಬಂದ್ರೆ ಭಾಳ ಸಂತೋಷ ಮಾಡ್ರಿ, ಅವರು ಆರೋಪ ಮಾಡ್ತದೆ, ಅವರು ಎನ್ಕ್ವೈರಿ ಮಾಡ್ರಿ, ಇವ್ರದ್ದು ಎನ್ಕ್ವೈರಿ ಮಾಡ್ರಿ, ಸಿ ಬಿ ಐದವ್ರು ಮಾಡಲಿ, ಎರಡು ಕಡೆ ಮಾಡಲಿ ಎನ್ಕ್ವೈರಿ, ಈ ಸಿ ಬಿ ಐದವರು ಹೇಳದೇ ಇದ್ರು ಸಹಿತ ಬಂದು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಹಂಗೆ ಇಲ್ಲಿ ಪ್ರತಿಯೊಬ್ಬರ ಎನ್ಕ್ವೈರಿ ಆಗಲಿ, ಎಷ್ಟು ಮಂದಿ ದೋಷ ಇದೆ, ಎಲ್ಲ ದೋಷ ಬರ್ತಿದ್ದಾರೆ, ಈ ಬಿ ಜೆ ಪಿ ಕಾಂಗ್ರೆಸ್ ನಾಯಕರು ಹೋಗಿ ಬಿಡಲೊಮ್ಮೆ, ಇವರೆಲ್ಲರೂ ಒಳಗೆ ಹೋಗಿ ಬಿದ್ದು ಬಿಡಲಿ, ಅವ್ರು ಆರೋಪ ಮಾಡೋದು ನೋಡಿದ್ರು ಮತ್ತೆ ಒಳಗೆ ಹೋಗಿ ಬಿಡಬೇಕು ಅವರು, ಯಾಕಂದ್ರೆ ರೆಸ್ಪಾನ್ಸಿಬಲ್ ಸ್ಟೇಜ್ದಲ್ಲೇ ಸ್ಥಾನದಲ್ಲೇ ಇದ್ದಂಥವ್ರು.
ಒಬ್ಬ ಮುಖ್ಯಮಂತ್ರಿ ಸಾಲಲ್ಲ ಪೋಸ್ಟ್ ಅದು, ಇಡೀ ರಾಜ್ಯದ ಒಂದು ಕೇಂದ್ರ ಬಿಂದು. ಅವ್ರು ಆರೋಪ ಮಾಡ್ತಾ ಇದ್ದಾರೆ ಅಂದರೆ ಮತ್ತೆ ಅವ್ರು ತನಿಖೆ ಆಗ್ಬೇಕಲ್ಲ ಅವ್ರ ಸರ್. ಯಾರೋ ಆಗಲಿ, ನಮ್ಮ ಸಿ ಐ ಡಿ ಆಗಿರ್ಬೋದು, ಶಿವಳಿ ಆಗಿರ್ಬೋದು, ಈಗ ಇ ಡಿ ಆಗಿದೆ, ಇವ್ರು ಎನ್ಕ್ವೈರಿ ಮಾಡ್ಬೇಕು. ಲೋಕ ಆಗ್ತದೆ, ಆ ಲೋಕ ಆಗ್ತದೆ ಯಾಕೆ ಇವ್ರು ತನಿಖೆ ಮಾಡ ಬರ್ತದೆ? ಅವ್ರು ಸೋ ಮೋಟೋ ಹಾಗೆ ಸ್ವತಃ ಮುಖ್ಯಮಂತ್ರಿ ಆರೋಪ ಮಾಡುವಂತ ಸೋ ಮೋಟೋ ಹಾಗೆ ಸ್ವತಃ ನಮ್ಮ ಈ ಒಂದು ಲೋಕಾಯುಕ್ತ ಆಗಿರ್ಬೋದು, ಹೇಳಿ ನಿಮ್ಗೆ ಇ ಡಿ ಇ ಡಿ ಇರೋರು ಯಾಕೆ ಮಾಡಬಾರ್ದು? ಕೇವಲ ಕಾಂಗ್ರೆಸ್ಸಿಂದ ಮಾತ್ರ ಎನ್ಕ್ವೈರಿ ಮಾಡುವಂಥದ್ದು. ಈಗ ನೋಡ್ರಿ, ಬಂದಾರೆ ಈಗ ಇವರು ಆರೋಪ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ಸಿಗೆ ಹುಡುಕಿ ಟಾರ್ಗೆಟ್ ಮಾಡಿ ಇ ಡಿ ಅವರು ಅಟ್ಯಾಕ್ ಮಾಡ್ತಾರೆ. ಅನ್ಯಾಯ ಆಗಿದ್ರೆ ನಡೆದಂತೆ, ಅವ್ರು ಇವತ್ತು ಡಾಕ್ಯುಮೆಂಟ್ಸ್ ಕೊಡ್ತಾ ಇದ್ರು, ಇಲ್ಲೂ ಆಗ್ಯದಪ್ಪ ಅಂತೇಳಿ ಮತ್ತೆ ಅಲ್ಲಿ ಹಿಡಿಬೇಕಲ್ಲ. ಅವ್ರು ಎನ್ಕ್ವೈರಿ ಮಾಡ್ಬೇಕಲ್ಲ, ಯಾವಾಗ ತಿನ್ನಲಿ ಅವ್ರು ಹಿಂದಿನ ಇರಲಿ, ಯಾವಾಗ ಇರಲಿ, ಈಗ ಎಷ್ಟೋ ವರ್ಷ ಹಿಂದಿಂದ ಅವ್ರು ಸರಾಯ ಇದ್ರು, ಒಂದು ಮೂರು ನಾಲ್ಕು ವರ್ಷ ಹಿಂದಿನ ಕೆಲಸ. ಇವತ್ತು ಅದನ್ನು ಕೇಜ್ರಿವಾಲ್ ಬಿಲ್ ಹಚ್ಚಿದಾರೆ ಇಲ್ರಿ. ಹಂಗೆ ವಿರೋಧಿಗಳನ್ನ ಆರೋಪ ಅಂದಾಗ ಅವ್ರದ್ದು ಎನ್ಕ್ವೈರಿ ಆಗಲಿ ಅನ್ನೋ ಒಂದು ಸಾಮಾನ್ಯವಾದ ಎಲ್ಲರ ಬೇಡಿಕೆ. ಇದು ಇಡೀ ಕೇವಲ ಕೇಂದ್ರದ ಕೈಯಲ್ಲಿ ಕೈಗೊಂಬೆನ್ನೋಂಗೆ ಆಗಬಾರದು ಅಂತ. ಆದ್ರೆ ಒಂದ್ ಮಾತು ಮಾತ್ರ ಇನ್ನೊಂದು ಹೇಳ್ಬಯಸೋದು ಏನಪ್ಪಾ ಅಂದ್ರೆ, ಎಲ್ಲರೂ ತನಿಖೆ ಆಗಲೇಬೇಕು. ಖಂಡಿತ ಖಂಡಿತ ಆಗ್ಬೇಕು. ಎರಡೂ ಕಡೆ ಪಕ್ಷದವರು ಏನಿದ್ದಾರೆ, ಅವ್ರು ಏನೇನು ಘೋಟಾಲಗಳು ಮಾಡಿದಾರೆ, ಅದೆಲ್ಲ ಕೂಡ ಆಚೆ ಬರ್ಲೇಬೇಕು. ಇವಾಗ ಸಿದ್ದರಾಮಯ್ಯ ಅವರು ಆರೋಪ ಮಾಡ್ತಾ ಇದ್ರಲ್ವಾ, ಇಡಿನ ಬಿಟ್ಟು ನಮ್ಮನ್ನ ಟಾರ್ಗೆಟ್ ಮಾಡಿ ಸರ್ಕಾರ ಬೀಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ. ಸರ್ಕಾರ ಬೀಳೋ ರೀತಿಯಲ್ಲಿ ಹಗರಣಗಳನ್ನ ಮಾಡಿದ್ದಾರ? ಹಾಗಿದ್ರೆ ಅಂದ್ರೆ ಅವ್ರಿಗೆ ಒಂದ್ ರೀತಿ ಊಟ ಮಾಡೋದಕ್ಕೆ ಇವರೇ ಮಣೆ ಹಾಕೊಟ್ಟಿದ್ದಾರೆ. ಹೌದ್ರಿ, ಅವರೇ ಮಾಡ್ತಾ ಇದ್ದಾರಲ್ವಾ, ಅದನ್ನೇ ಬರ್ತಾ ಇದ್ದಾರೆ ಅವರು. ಇವರೇ ಯಾವ ಕೆಲಸ ಮಾಡದ ಹೋಗಿದ್ರೆ, ಇವರು 87 ಕೋಟಿ ಅವ್ರು ಹೇಳುವಂಗಿಲ್ಲ, ಆಗದ ಹೋಗಿದ್ರೆ ಅವ್ರಾಗ ಬರ್ತಿದ್ರು ಇಲ್ಲ. 180 ಇವ್ರು ಹೋಗ್ತಾರೆ, 87 ಕೋಟಿ ಬಿಜೆಪಿಗೆ ಅಂತಾರೆ. ಇವರು ಸ್ವತಃ ನಮ್ಮ ಇವರು ಸಿದ್ದರಾಮಯ್ಯ ತಾವು ಒಪ್ಪೋದಾರ, 83 ಕೋಟಿ 87 ಕೋಟಿ ಮೇಲೆ ಸಮಥಿಂಗ್ ಹೇಳ್ತಾರೆ. ಒಪ್ಪನ ಒಪ್ಪೋದಾರೆ ಸದನದಲ್ಲಿ. ಸದನ ಅಂದ್ರೆ ಏನದು? ಸತ್ಯವನ್ನು ಹೇಳುವ ಈ ರಾಜ್ಯದ ದೊಡ್ಡ ಪಂಚಾಯತ್ ಅದು. ಆ ಪಂಚಾಯತ್ ಎಲ್ಲರ ಮುಂದೂ ಹೇಳ್ತಾ ಇದ್ದಾರೆ ನಡೆದದ ಅಲ್ಲೇ. ಅದು ಕೇವಲ ಅಧಿಕಾರಿಗಳಷ್ಟೇ ಮಾಡಕ್ಕೆ ಸಾಧ್ಯ ಇದ್ರು. ನೀವು ನಿಮ್ಮನ್ನು ತಪ್ಪಿಸಿಕೊಳ್ಳುವ ಸಲುವಾಗಿ, ನಿಮ್ಮನ್ನು ಉಳಿಸಿಕೊಳ್ಳುವ ಸಲುವಾಗಿ ಅಧಿಕಾರಿಗಳ ಮೇಲೆ ಹಾಕ್ತಾ ಇದ್ದೀರಿ. ಅಧಿಕಾರಿಗಳ ನಂತರದಲ್ಲಿ ಅವ್ರು ಶಿಕ್ಷೆ ಆಗೋದು ಅಷ್ಟರಲ್ಲ ಅದು. ಯಾವ ಅಧಿಕಾರಿ ಇಡೀ ಶಿಕ್ಷೆ ಆಗಿದ್ದು ನಾವು ನೋಡಿಲ್ಲ. ಯಾವುದೋ ರೂಪದಲ್ಲಿ ಮತ್ತೊಂದು ಹೋಗಿ ಬಂದು ಕುಳಿತಿರ್ತಾರೆ ಮತ್ತು ಅದಕ್ಕೆ ಹೆಚ್ಚಿನ ಪೋಸ್ಟ್ ನಡೆದಿರ್ತಾರೆ. ಒಂದು ಡಿಪಾರ್ಟ್ಮೆಂಟಿಂದ ಮತ್ತೊಂದು ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ ಆಗಿರ್ತಾರೆ ಅಷ್ಟೇ ವಿನಃ ಅವ್ರು ಶಿಕ್ಷೆ ಆಗೋದು ನಾವು ನೋಡಿಲ್ಲ. ಮನೆಗೆ ಹೋಗಿದ್ದು ನೋಡಿಲ್ಲ. ಅವ್ರು ಜಪ್ತಿ ಮಾಡಿದ್ದು ನೋಡಿಲ್ಲ. ಜಪ್ತಿ ಮಾಡಿದ್ದು ನೋಡ್ತೀವಿ, ಕೆಲವೊಂದು ದಿನ ಆದ್ಮೇಲೆ ಮರೆತೋಗಿ ಬಿಡ್ತೀವಿ, ಅದನ್ನು ಮತ್ತೆ ಹಳ್ಳಿ ಬಂದಿರ್ತದೆ ಏನೋ ಒಂದು ಆಗಿರ್ತದೆ. ಅದರ ಹೇಳೋ ಉದ್ದೇಶ ಏನಪ್ಪ ಅಂದ್ರೆ, ಈ ಸಂದರ್ಭದಲ್ಲಿ ಸರ್ಕಾರದಿತ್ತು ಇದು ಅಂತ ತಾವು ಪೂರ್ಣದ್ದು. ಹೌದು, 87 ಕೋಟಿ ಆಗ್ಯದ, ಅದನ್ನು ತನಿಖೆ ಮಾಡ್ತಾ ಇದ್ದೀವಿ. ಇಲ್ಲಿವರೆಗೆ ಏನಪ್ಪ ಅಂತ ತನಿಖೆ ಒಳಗೆ ಈಗೇನೋ ನಾಗೇಂದ್ರ ಅವ್ರ ಹೆಸರು ಬಂದದ, ಇನ್ನೊಬ್ಬರ ಹೆಸರು ಬಂದಿದ್ದ, ಅವ್ರ ಹೆಸರು ಬಂದದ, ಅವ್ರದ್ದು ಏನಪ್ಪ ಈಗ ಇಡಿನ ಶುರು ಮಾಡಿದ್ರು ಮಾಡಲಿ, ಒಂದು ಹೊರಗೆ ಬರೋದು ಸತ್ಯ. ಅದೇ ಕಾಲಕ್ಕೆ ಇವ್ರ ಮೇಲೆ ಆರೋಪ ಇವ್ರು ಮಾಡ್ತಾ ಇದ್ದಾರೆ, ಮೊದಲಿಂದ ಮಾಡೋದು ಬಂದಿದ್ದಾರೆ 40% ಅಂತೇಳಿ. ಆ ಸಂದರ್ಭದಲ್ಲಿ ಇವ್ರು ಆರೋಪ ಮಾಡಿದಾಗ ಮತ್ತು ಆಡಿದಾಗ ಯಾಕೆ ಇವರು ಇಡಿಯನ್ನು ಕಳಿಸಲಿಲ್ಲ? ಬಿ ಜೆ ಪಿಗಳ ಮೇಲೆ ಆರೋಪ ಬಂದಾಗ ಅಲ್ಲೂ ಕೇಂದ್ರ ಸರ್ಕಾರದಲ್ಲಿ ಮೋದಿಯವರು ಇದ್ರಲ್ಲ, ನಾವು ಕೇಳೋದಿಷ್ಟು ಮೋದಿಯವರಿಗೆ ಮತ್ತು ಅವ್ರ ಫಾಲೋವರ್ಗಳಿಗೆ, ನೀವು ಸ್ವತಃ ನಿಮ್ಮ ಮೇಲೆ ಆರೋಪ ಬಂದಾಗ ಇಡಿಯನ್ನು ಯಾಕೆ ನೀವು ಕಳಿಸೋದಿಲ್ಲ, CBIನ್ನು ಯಾಕೆ ಕಳಿಸೋದಿಲ್ಲ, ITನ್ನು ಯಾಕೆ ಕಳಿಸೋದಿಲ್ಲ? ಕೇವಲ ವಿರೋಧ ಪಕ್ಷದವ್ರು ಅಷ್ಟೇ ಏನು ಅಂತ, ಇಲ್ಲಿವರೆಗೆ 444 ಜನ ಶಾಸಕರನ್ನು ಖರೀದಿ ಮಾಡಿದ್ದಾರೆ ಅಂತ ರಿಪೋರ್ಟ್ ಅದ. ಮತ್ತು ಸುಳ್ಳು ಅಲ್ಲ, 444 ಶಾಸಕ ಖರೀದಿ ಮಾಡ್ಕೊಂಡಿದ್ದಾರೆ. ಮುಂದೆ ಇದರಲ್ಲಿ ಏನಪ್ಪ ಅಂದ್ರೆ, ಮತ್ತು ಇನ್ನೊಂದು ಏನಪ್ಪ, ತನಿಖಾ ಸಂಸ್ಥೆಗಳು CBI ಆಗಿರ್ಬೋದು, ED ಆಗಿರ್ಬೋದು, ಈ ದೇಶದ 121 ವಿರೋಧ ಪಕ್ಷಗಳ ನಾಯಕರನ್ನ ತನಿಖೆ ಮಾಡಿದ್ದಾರೆ. ಮತ್ತು ಹಂಗಂದ್ರೆ BJP ಎಲ್ಲರೂ ಸಜ್ಜನರ, ಅಲ್ಲೇನು ಭ್ರಷ್ಟಾಚಾರ ನಡೆದಿಲ್ಲ, ಭಾಳ ಯೋಗ್ಯವಾದನ್ನು ಕೊಟ್ಟಿದ್ದಾರೆ ಅನ್ನೋದು ಇವತ್ತು ನಾವು ಮತ್ತೊಂದು ಪ್ರಶ್ನೆ ಮಾಡ್ಬೇಕಾಗಿದೆ. ಒಂದೇಳು ಯೋಗ್ಯ ಇದ್ದಿದ್ರೆ ಅತ್ಯಂತ ದೊಡ್ಡ ಸ್ಕ್ಯಾಂಡಲ್ ದುರಂತ ಏನು ಈ ದೇಶದ ಪ್ರಾಂತದ ನಿಮಗೆ ಗೊತ್ತದೆ. ಈ ಒಂದು ಎಲೆಕ್ಟ್ರಲ್ ಬಾಂಡದ ವಿಷಯದಲ್ಲಿ, ಎಲೆಕ್ಟ್ರಲ್ ಬಾಂಡದ ವಿಷಯದಲ್ಲಿ ಅದು ತನಿಖೆ ಆಗ್ಬೇಕಾಯ್ತು. ಆದ್ರೆ ಅದರಲ್ಲಿ ಕಾಂಗ್ರೆಸ್ಸಿಗರು BJP ಎಲ್ಲರೂ ಇರೋದ್ರಿಂದ ನಿಮ್ದು ಬಿಚ್ಚು ನಮ್ದು ಬಿಚ್ಚು. ಇವತ್ತು ಯತ್ನಾಳವ್ರು ಹೇಳ್ತಾರೆ ಹೊಂದಾಣಿಕೆ ರಾಜಕೀಯ ಮಾಡ್ತಾರೆ, ಇದೇನು ಹೊಂದಾಣಿಕೆ ಅಲ್ವಾ? ದೊಡ್ಡ ಪ್ರಮಾಣದಾಗಿತ್ತು ಕಾಂಗ್ರೆಸ್ಸಿಗರು ಮತ್ತು BJP, ಅದ್ರ ಮೋದಿಯವರು ಇದ್ದಾರೆ ಹೊಂದಾಣಿಕೆ ರಾಜಕಾರಣದಲ್ಲ, ಭ್ರಷ್ಟಾಚಾರ ನಡೆದು ಸತ್ಯವಾದ ಅದ್ರ ಬಗ್ಗೆ ಯಾಕೆ ತನಿಖೆ ಆಗಲಿಲ್ಲ ಇವರಿಗೆ? ಇವು ಆಗ್ತಾ ಇಲ್ಲ, ಇಷ್ಟೆಲ್ಲ ಕೇಳ್ತಾ ಇರ್ತಾರೆ ಅಂತ ನಮ್ಮ ಇವ್ರು ರಾಹುಲ್ರವರು, ಅದು ತನಿಖೆ ಆಗಲಿ ಅಂತ ಯಾಕಂತ ಇಲ್ಲ. ಖಂಡಿತ, ನೀವು ಹೇಳ್ದಂಗೆ ಅಥವಾ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳೋ ಹಾಗೆ ಹೊಂದಾಣಿಕೆ ರಾಜಕಾರಣ ನಡೀತಾ ಇದೆ ರಾಜ್ಯದಲ್ಲಿ ಅಂತ ಹೇಳಿ. ಈಗ ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳು, ಇವಾಗ ಪ್ರೆಸೆಂಟ್ ಆಗಿರುವಂತದ್ದು ಮಳೆಯಿಂದ ಆಗ್ತಾ ಇರುವಂತಹ ಅವಾಂತರಗಳು, ಅಲ್ಲಿ ಒಂದು ದುರಸ್ತಿ ಕಾರ್ಯಾಚರಣೆ ಅಥವಾ ಅಲ್ಲಿ ಜನರನ್ನ ರಕ್ಷಣೆ ಮಾಡುವಂತದ್ದು, ಸ್ಥಳಾಂತರಗೊಳಿಸುವ ಕಾರ್ಯಾಚರಣೆ, ಅಥವಾ ನದಿ ನೀರು ಹೆಚ್ಚಳ ಆಗ್ತಾ ಇದೆ, ಕ್ಷಮಿಸಿ, ಪದೇ ಪದೇ ಮಳೆ ಜಾಸ್ತಿ ಆಗ್ತಿರುವ ಕಾರಣದಿಂದಾಗಿ ನದಿ ನೀರಿನ ಮಟ್ಟ ಕೂಡ ಜಾಸ್ತಿ ಆಗಿ ಅಲ್ಲಿ ತಟದಲ್ಲಿರುವಂತಹ ಗ್ರಾಮಗಳಿಗೂ ಕೂಡ ಒಂದ್ ರೀತಿ ಭಯದ ವಾತಾವರಣದಲ್ಲಿ ಬದುಕ್ತಾ ಇದ್ದಾರೆ.
ಕೇವಲ ಒಂದು ಡಂಗೂರ ಸಾರಿಸಿಬಿಟ್ರೆ ಒಂದು ಪಂಚಾಯತಿ ಕಡೆಯಿಂದ ಕೆಲಸ ಮುಗ್ದು ಹೋಗುತ್ತಾ? ಅವ್ರನ್ನ ಸ್ಥಳಾಂತರಿಸುವಂತ ಜವಾಬ್ದಾರಿ ಯಾರ ಮೇಲಿದೆ? ಅಲ್ಲೂ ಕೂಡ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಜನ ಜಾನುವಾರು ಎಲ್ಲವೂ ಕೂಡ ನೀರಲ್ಲಿ ಕೊಚ್ಕೊಂಡು ಹೋದ್ಮೇಲೆ ಇವ್ರು ಕಾಣ್ತಾ ಇರ್ತಾರ ಹೇಗೆ ಅಂತ. ಯಾಕಂದ್ರೆ ಇನ್ನುವರೆಗೂ ಕೂಡ ಎಲ್ಲೂ ಕೂಡ ಸ್ಥಳಾಂತರ ಮಾಡಿಸಿದ್ದಾರೆ, ಆ ಗಂಜಿ ಕೇಂದ್ರಗಳನ್ನ ತೆಗೆದಿದ್ದಾರೆ ಅಥವಾ ಕಾಳಜಿ ಕೇಂದ್ರಗಳನ್ನ ತೆಗೆದು ಸ್ಥಳಾಂತರಿಸಿದ್ದಾರೆ ಜನರನ್ನಂತ ಇನ್ನೂರ್ಗೂ ಎಲ್ಲೂ ಕೂಡ ವರದಿ ಆಗೇ ಇಲ್ಲ. ಇನ್ನು ಯಾವುದಕ್ಕೋಸ್ಕರ ವೇಟ್ ಮಾಡ್ತಾ ಇದಾರೆ ಇವರು ಅಂತ? ಈಗ ನೋಡ್ರಿ, ಎಲ್ಲರೂ ಚತ್ತಿ ಏನಪ್ಪ ಅಂದ್ರೆ ಈ ಒಂದು ವಿಧಾನಸಭೆ ಮೇಲೆ ಇತ್ತು ಅಧಿಕಾರ ಶಾಹಿಗಳದ್ದು, ತಮ್ಮ ದುಡ್ಡು ಹೆಚ್ಚಾಗೋದು ಮಾಡಿತ್ತು, ಈ ಸಲ ಪೇಮೆಂಟ್ ಹೆಚ್ಚಾಗ್ತದೆ, ನಮಗೆಲ್ಲ ಸಿಗ್ತದೆ ಅನ್ನುವಂಥ ಕಾಳಜಿ ಅವ್ರದ್ದಾಗಿತ್ತು. ಈಗ ಪ್ರತಿಯೊಬ್ಬರು ತಮ್ಮ ಹುಡುಕಾಟದಲ್ಲಿದ್ದರು ವಿನ ಜನರಿಗೆ ಬೇಕಾದಂಥ ಆಡಳಿತ ಕೊಡಬೇಕಾಗಿದೆ, ಜನರು ತೊಂದರೆ ಇದ್ದಾರೆ ಹೋಗ್ಬೇಕು ಅನ್ನೋದು ಎಲ್ಲಿ ಕಾಣ್ತಾ ಇಲ್ಲ. ಅಲ್ಲಷ್ಟೇನೋ ಒಬ್ಬ ಡಿ ಸಿ ಅಂತವ್ರು ಅವರು ಹೋಗ್ತಾರೆ, ಒಂದ್ಸರಿ ನೋಡ್ತಾರೆ, ಬಂದು ಬಿಡ್ತಾರೆ, ಮುಗಿದು ಬಿಡ್ತು, ಎಷ್ಟು ಮಂದಿ ಪರಿಹಾರ ಆಯಿತು ಅನ್ನೋದು ನಾವು ಇಲ್ಲಿ ನೋಡ್ತಾ ಇಲ್ಲ ಅದನ್ನು. ಅವತ್ತು ಈಗ ಇನ್ನೂ ದಿನದಿಂದ ದಿನಕ್ಕೆ ಇದು ಹೆಚ್ಚಾಗ್ತದೆ, ಮಳೆ ರೌದ್ರ ಆಗ್ತಾರೆ ಅದ್ರ ಜೊತೆ. ಇದರಿಂದಾಗಿ ಇದು ಯಾರಿಗೂ ಇದ್ರ ಬಗ್ಗೆ ಜನರ ಒಂದು ತೊಂದರೆಗಳ ಬಗ್ಗೆ ಯಾವುದೇ ಏನೋ ಚಿಂತೆ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಮತ್ತು ಅದರಲ್ಲೂ ಈ ಇಲ್ಲೇನು ಕಡಿಮೆ ಇಲ್ಲ ಅಧಿಕಾರ ಶಾಹಿ ಜನ ಅಥವಾ ಅಧಿಕಾರದಲ್ಲಿದ್ದವರು ಮೊನ್ನೆ ಮಾಡಿದಂಥ ಒಂದು ಏನು ಪೇಮೆಂಟ್ ಹೆಚ್ಚು ಮಾಡಿದ್ದ ಅದರಲ್ಲೇ 25 ಲಕ್ಷ ಜನ ನೌಕರದಾರರಿಗೆ ಅನುಕೂಲ ಆಗಿದೆ. ಅವ್ರು ಈ ನಾಡಿನ ಒಂದು ಈ ಸರ್ಕಾರ ಮತ್ತು ಜನರ ಮಧ್ಯದಲ್ಲಿರುತ್ತಂತ ಪಾಂಡ್ಯವ್ ಸೇತುವೆ ಅವರು ಇದನ್ನು ಮಾಡಬೇಕು ಅಂತ ಕೆಲಸ ಭಾಳ ಅದ. ಆದ್ಮೇಲೆ ಇವ್ರು ಪ್ರೆಷರ್ ಮಾಡಿ ಮಾಡಿಸ್ಬೇಕಾಗಿದೆ. ಮೊದಲು ಇವರು ಆಡಳಿತದಲ್ಲಿ ಇದ್ದಂಥವ್ರು ಮಾಡಬೇಕಾಗ್ತದೆ, ತಾವು ಪ್ರಾಮಾಣಿಕರಾಗಿದ್ದರೆ ಒಳ್ಳೆ ಕೆಲಸ ಮಾಡಿ ಅವರು ಮಾಡ್ತಾರೆ. ಇವತ್ತೇನಾಗಿಬಿಟ್ಟದಪ್ಪ ಅಂದರೆ ಎಲ್ಲರೂ ಭ್ರಷ್ಟಾಚಾರದಲ್ಲಿ ಮುಳುಗಿದ್ರಿಂದಾಗಿ ಒಬ್ಬರನ್ನೊಬ್ಬರು ಭ್ರಷ್ಟಾಚಾರಿಗಳು ಹೊಂದಾಣಿಕೆ ಹೇಳ್ತಾರಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹೀಗಾಗಿ ಇದ್ರ ಹೊಡೆ ತಯಾರಿ ಬಿಡ್ತಾ ಇದೆ ಅಂದರೆ ಜನಸಾಮಾನ್ಯರಿಗೆ. ಒಂದು ಎರಡನೇದಿ ಪೇಮೆಂಟ್ ಹೆಚ್ಚು ಮಾಡಿದ್ರೆ 20,000 ಕೋಟಿ ರೂಪಾಯಿ ಹೆಚ್ಚಾಗ್ತದೆ ಅನ್ನೋಂಥ ಮಾತುಗಳಿದ್ದಾವೆ. ಅದು ಟ್ಯಾಕ್ಸ್ ಯಾರನ್ನ ಬಿಡೋದು? ಜನಸಾಮಾನ್ಯರ ಮೇಲೆ ಬಿಡೋದು. ಅವ್ರು ಹೇಳ್ತಾರೆ ನಾವು ಟ್ಯಾಕ್ಸ್ ಕೊಡ್ತಾ ಇದ್ದೀವಿ ಅಂತೇಳಿ, ಅವ್ರದಷ್ಟು ಟ್ಯಾಕ್ಸ್ ಆಗುತ್ತದೆ. ಇಲ್ಲೇ 90% ಜನ ಪ್ರತಿಯೊಂದು ನಾವು ಟ್ಯಾಕ್ಸ್ ಕೊಡ್ತಾ ಇರ್ತೀವಿ, ಅದರಿಂದ ಇಲ್ಲಿ ಭ್ರಷ್ಟರಿಗೂ ಹಾರಾಗಿಬಿಟ್ಟದ, ಇವ್ರಿಗೂ ಹೆಚ್ಚು ಕೊಡ್ಕೊಂಡು ಹೋಗುವಂಥದ್ದು ಅದ. ಅಂದ್ರೆ ಒಟ್ಟಾರೆಯಾಗಿ ಇವ್ರಿಗೆ ಯಾರಿಗೆ ಕಾಳಜಿ ಇಲ್ಲ, ತಾವು ಆರಾಮಿದ್ದರೆ ಸಾಕಪ್ಪ, ಜಗತ್ತು ಆರಾಮದ ಹೆದ್ದಿದ್ದಾರೆ ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ. ಮತ್ತು ಇದು ಸದನ ಮುಗಿಯೋದ್ರೊಳಗೆ ಮಾತ್ರ ಎಲ್ಲ ಇದು ಒಬ್ಬರ ಮೇಲೆ ರಾಡಿ ಅರ್ಚಾಟ, ಸದನ ಮುಗಿದ ತಕ್ಷಣ ಮತ್ತೆ ಯಾರ ಜೊತೆ ಮುಂದುವರ್ಕೊಂಡು ಹೋಗ್ತದೆ. ಮತ್ತು ಎಷ್ಟೋ ಜನ ಪಾಪ ಸತ್ತರು ಸತ್ತು ಇರ್ತಾರೆ, ಎಷ್ಟೋ ಕುಟುಂಬಗಳು ಅನೇಕ ತೊಂದರೆಗಳು ಅನುಭವಿಸಿ ಹೋಗಿಬಿಟ್ಟಿರ್ತಾರೆ. ಆ ದಿನ ಹೋದಾಗ ಅವರು ಮರಿತಾ ಇರ್ತಾರೆ, ಆ ಇವರು ಮರಿತಾ ಇರ್ತಾರೆ. ಇದೇನಾಗಿ ಬಿಟ್ಟದಪ್ಪ ಅಂದರೆ ಈ ದೇಶದ ಪರಿಸ್ಥಿತಿ, ಈ ನಾಡಿನ ಪರಿಸ್ಥಿತಿ ಏನಪ್ಪ ಅಂತಂದ್ರೆ ಜೋರಾಗಿ ಬಂದಾಗ ಒಂದು ಸ್ವಲ್ಪ ಜೋರು ಹವಾ ಆಗ್ತದೆ, ಅದಾದ ತಕ್ಷಣ ಇಳಿದು ಹೋದ ತಕ್ಷಣ ಎಲ್ಲ ಮರೆತು ಬಿಡ್ತಾರೆ. ಹಂಗಾಗಿಬಿಡ್ತದೆ. ಜನನೂ ಸಹಿತ ಪಾಪ ಈ ನೀರು ಮಾಡ್ಲಿಕ್ಕೆ ಸಾಧ್ಯದೆ ಅವ್ರಿಗೆ, ಆದರೂ ಇಂಥ ತೊಗಲು ಜಿಪ್ಪಿದ್ದಂಥ ಜನರಿಗೆ ಏನು ಹೇಳಲಿಕ್ಕೆ ಸಾಧ್ಯದೆ? ಯಾಕೆಂದ್ರೆ ಏನಾದರೂ ನಾಟು ವಸ್ತಿ ಹೋಗಿಲ್ಲ. ಈಗ ಅವ್ರಿಗೆ ಅವ್ರು ಕಳ್ಳರು ಅಂತಾರೆ, ಅವ್ರವ್ರು ಕಳ್ಳರು ಅಂತ ಯಾರು ಕಳ್ಳರು, ಅದಕ್ಕೆ ಉತ್ತರ ಇನ್ನೂ ಅವರು ಹುಡುಕೊಡ್ಬೇಕಾಗಿದೆ. ಖಂಡಿತ. ಎಸ್, ಇದು ಈ ಹೊತ್ತಿನ ಚರ್ಚೆ ಆಗಿತ್ತು. ಕಳ್ಳರು ನೀವು ಕಳ್ಳರು ಅಂತ ಒಬ್ಬರ ಮೇಲೊಬ್ಬರು ಏನು ಕೆಸರುಗಳನ್ನು ಎತ್ತಿ ಎತ್ತಿ ಹಾಕ್ತಾ ಇದ್ದಾರೆ. ಈ ಒಂದು ಕೆಸರೆರ್ಚಾಟದಲ್ಲಿ ಹೊರಗಡೆ ಜನ ಸಹಾಯಕ್ಕೋಸ್ಕರ ಕೂಗ್ತಾ ಇದ್ದಾರೆ ಅಥವಾ ಜನ ಒದ್ದಾಡ್ತಾ ಇದ್ದಾರೆ, ಅದೆಷ್ಟೋ ಜನ ಇಳಿಜಾರು ಪ್ರದೇಶದಲ್ಲಿರುವಂತಹ ಮನೆಗಳಿಗೆ ನೀರು ನುಗ್ತಾ ಇದೆ, ಹಳೆ ಮನೆಗಳು ಕಿತ್ತು ಬೀಳ್ತಾ ಇವೆ, ಜನ ಸಾಯ್ತಾ ಇದ್ದಾರೆ, ಜನರನ್ನ ಸ್ಥಳಾಂತರಿಸ್ಬೇಕು, ರೈತರು ಹೊಲಗಳಿಗೆ ನೀರು ನುಗ್ಗಿ ಅಲ್ಲಿ ಬೆಳೆ ಇಲ್ದಂಗೆ ಆಗ್ತಾ ಇದೆ. ಕಳೆದ ವರ್ಷ ಅಂತೂ ಮಳೆ ಇಲ್ಲದೆ ಹಾಳಾಯಿತು, ಈ ವರ್ಷ ಮಳೆ ಅತಿಯಾಗಿ ಹಾಳಾಗ್ತಾ ಇದೆ. ಇದಕ್ಕೆಲ್ಲ ಪರಿಹಾರ ಏನು? ಜನರ ಜೀವ ಉಳಿಸೋದು ಅಥವಾ ಅವ್ರ ಬದುಕನ್ನ ಕಟ್ಕೊಳ್ಳೋದು ಹೇಗೆ ಅನ್ನೋದರ ವಿಚಾರವನ್ನು ಬಿಟ್ಟು ಕೇವಲ ನೀವು ಲೂಟಿ ಮಾಡಿದ್ರಿ, ನೀವು ಲೂಟಿ ಮಾಡಿದ್ರಿ, ನಮ್ಗಿನ ಜಾಸ್ತಿ ನೀವು ತಿಂದ್ರಿ, ನಿಮ್ಗಿನ ಜಾಸ್ತಿ ನಾವು ತಿಂದ್ವಿ ಅಂತ ಇದೇ ತರ ಕಿತ್ತಾಡ್ಕೊಂಡು ಪ್ರತಿ ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತ್ಕೊಂಡು ತುಂಬಾ ಕೀಳಾಗಿ ನಡೆದುಕೊಳ್ತಾ ಇದ್ದಾರೆ ಆ ಸದನದಲ್ಲಿ, ಆ ಸ್ಥಾನಕ್ಕೆ ಆ ಜಾಗಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಳಿಗೆ. ಇದು ಇವತ್ತಿನ ಚರ್ಚಾ ವಿಷಯ ಆಗಿತ್ತು. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ಗಳ ಮೂಲಕ ಬರೆದು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಇದೇ ರೀತಿ ಮತ್ತಷ್ಟು ಚರ್ಚಾ ವಿಷಯಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.